ಹಾಯ್, ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನಿಮ್ ಫೇಸ್ ತುಂಬಾ ಡಲ್ಲ ಕಾಣಿಸ್ತಿದೆ, ಡಾರ್ಕ್ ಸ್ಪಾಟ್ ಜಾಸ್ತಿ ಆಗಿದೆ, ಬಂಗ್ ಏನಾದ್ರೂ ಕಾಣಿಸ್ಕೊಂಡಿದ್ರೆ, ಕ್ಲಿಯರ್ ಮತ್ತೆ ಸಾಫ್ಟ್ ಸ್ಕಿನ್ ಬೇಕಾಗಿದ್ರೆ, ಇವತ್ತು ನಾನೊಂದು ಬ್ಯೂಟಿ ಟಿಪ್ಸ್ ನ ಹೇಳ್ಕೊಡ್ತೀನಿ. ಅದನ್ನ ದಿನಾನೂ ಮಾಡಿ ತುಂಬಾ ಕ್ಲಿಯರ್ ಆಗುತ್ತೆ ನಿಮ್ ಫೇಸು, ಸಾಫ್ಟ್ ಆಗುತ್ತೆ. ಅದೇನ್ ಬ್ಯೂಟಿ ಟಿಪ್ಸ್ ಅಂತ ಹೇಳ್ಕೊಡ್ತೀನಿ. ಇದು ಸ್ಪೆಷಲ್ ಐಸ್, ಇದನ್ನ ಮುಖಕ್ಕೆ ಅಪ್ಲೈ ಮಾಡ್ತಾ ಹೋಗ್ಬೇಕು. ಡೈಲಿ ಆದ್ರೂ ಓಕೆ, ಇಲ್ಲ ವಾರದಲ್ಲಿ ಮೂರು ದಿನ ಆದ್ರೂ ಓಕೆ, ನೀವು ಮುಖಕ್ಕೆ ಅಪ್ಲೈ ಮಾಡ್ತಾ ಹೋಗಿ. ಅದನ್ನ ಹೇಗ್ ಮಾಡೋದು ಅಂತ ಹೇಳಿ ನಾನಿವತ್ತು ನಿಮ್ಗೆ ತಿಳಿಸ್ಕೊಡ್ತೇನೆ. ಟೊಮ್ಯಾಟೋ ಐಸ್ ಕ್ಯೂಬ್ಸ್ ಅನ್ನ ಮಾಡ್ಕೋಬೇಕು. ಟೊಮ್ಯಾಟೋ ಐಸ್ ಕ್ಯೂಬ್ಸ್ ಅಂತ ಅಂದ್ರೆ ಟೊಮ್ಯಾಟೋ ಬೇಕು. ನಾನು ಎರಡು ಟೊಮ್ಯಾಟೋ ತಗೊಂಡಿದ್ದೀನಿ, ಅದನ್ನ ಭಾಗ ಮಾಡ್ಕೋಬೇಕು. ಈ ಟೊಮ್ಯಾಟೋ ಇದೆಯಲ್ಲ, ನಮ್ಮ ಚರ್ಮಕ್ಕೆ ತುಂಬಾನೇ ಒಳ್ಳೇದು. ಇದು ಮುಖದ ಮೇಲೆ ಏನಾದ್ರೂ ಕಪ್ಪು ಕಲೆಗಳು, ಬಂಗು ಏನಾದ್ರೂ ಇದ್ರೆ ಆ ಕಲೆಗಳು ಮಾಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಸಿ ಇದೆ, ಹಾಗಾಗಿ ತುಂಬಾನೇ ಒಳ್ಳೇದು ಫೇಸ್ಗೆ ಅಪ್ಲೈ ಮಾಡೋದು. ಪೀಸ್ ಮಾಡ್ಕೊಂಡಾದ್ಮೇಲೆ ಟೊಮ್ಯಾಟೋ ರುಬ್ಕೊಬೇಕು, ಸಣ್ಣ ಆಗಿ ರುಬ್ಕೊಬೇಕು. ನಾನು ರುಬ್ಕೊಂಡಿದ್ದೀನಿ ನೋಡಿ ಟೊಮ್ಯಾಟೋನ, ಅದನ್ನ ಒಂದು ಬೌಲಿಗೆ ಹಾಕುತ್ತೀನಿ. ನಂತರ ರೋಸ್ ವಾಟರು, ಒಂದು ಸ್ಪೂನ್ ಅಷ್ಟು ರೋಸ್ ವಾಟರ್ನ ಟೊಮ್ಯಾಟೋ ಏನು ನಾನು ಸಣ್ಣ ರುಬ್ಕೊಂಡಿದ್ನಲ್ಲ ಅದಕ್ಕೆ ಹಾಕೋತಾ ಇದ್ದೀನಿ ರೋಸ್ ವಾಟರನ್ನು. ನೆಕ್ಸ್ಟು ಅದನ್ನು ನೀಟಾಗಿ ರೋಸ್ ವಾಟರ್ ಮತ್ತು ಟೊಮ್ಯಾಟೊ ಜ್ಯೂಸ್ ಏನಿರುತ್ತೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿಯನ್ನು ಹಾಕೋತೀನಿ. ಅರಶಿನ ಪುಡಿ ಕೂಡ ನಮ್ಮ ಚರ್ಮಕ್ಕೆ ತುಂಬಾ ಒಳ್ಳೆಯದು, ಕಲೆಯನ್ನು ನಿವಾರಿಸುವಂತಹ ಶಕ್ತಿ ಅರಶಿನ ಪುಡಿಯಲ್ಲಿ ಇರುತ್ತೆ, ಹಾಗಾಗಿ ತುಂಬಾ ಒಳ್ಳೆಯದು. ಮತ್ತು ಇನ್ನೊಂದೇನು ಅಂತಂದರೆ ನಿಂಬು ರಸ ಬೇಕಾದರೂ ಹಾಕೋಬೋದು. ನಾನಿವತ್ತು ನಿಂಬು ರಸವನ್ನು ಹಾಕ್ಕೊಂಡಿಲ್ಲ. ಪಿಂಪಲ್ ಜಾಸ್ತಿ ಇರೋರು ನಿಂಬು ರಸವನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಮುಖಕ್ಕೆ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ಐಸ್ ಕ್ಯೂಬ್ಸ್ ಮಾಡೋದಕ್ಕೆ ಇಡಬೇಕು. ಐಸ್ ಕ್ಯೂಬ್ಸ್ ಪ್ಲೇಟಿಗೆ ನಾನು ಇವಾಗ ಹಾಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಹಾಕೋಬೇಕು. ಯಾರಿಗೆ ತಾನೇ ಫೇಸ್ ಚೆನ್ನಾಗಿರಬಾರ್ದು ಅಂತ ಯಾರಿಗಾದರೂ ಇರುತ್ತೆ? ಎಲ್ಲರಿಗೂ ಕೂಡ ನಮ್ಮ ಫೇಸು ತುಂಬಾ ಶೈನಿಂಗ್ ಆಗಿರಬೇಕು, ಸಾಫ್ಟ್ ಆಗಿರಬೇಕು, ಯಾವುದು ಕಲೆಗಳು ನಮ್ಮ ಫೇಸಲ್ಲಿ ಇರಬಾರ್ದು ಅಂಥೇಳಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಅದು ಫೀಮೇಲ್ಸ್ ಆಗಿರ್ಬೋದು, ಮೇಲ್ಸ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಅವರ ಚರ್ಮದ ಮೇಲೆ, ಅವರ ಸ್ಕಿನ್ ಮೇಲೆ ತುಂಬಾ ಆಸಕ್ತಿ ಇರುತ್ತೆ. ಬಿಸ್ಲಿಗೆ ಜಾಸ್ತಿ ಹೋಗ್ತೀವಿ, ಡಸ್ಟಿಗೆ ಜಾಸ್ತಿ ಹೋಗ್ತೀವಿ ಅಂತ ಅಂದರೆ ಆಫೀಸಿಂದ ನೀವು ವರ್ಕ್ ಮುಗಿಸ್ಕೊಂಡು ಬಂದಾದಮೇಲೆ ನೀಟಾಗಿ ಫೇಸ್ ವಾಶ್ ಮಾಡಿ ಆದಮೇಲೆ ಈ ರೀತಿ ಐಸ್ ಕ್ಯೂಬ್ಸ್ ಮಾಡಿ ಫೇಸ್ಗೆ ಅಪ್ಲೈ ಮಾಡಬೇಕು. ಈ ಐಸ್ ಕ್ಯೂಬ್ಸನ್ನು ನೀಟಾಗಿ ಫೇಸ್ಗೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ಆದಮೇಲೆ ಒಂದು 20-30 ಮಿನಿಟ್ಸ್ ಹಾಗೆಯೇ ಫೇಸಲ್ಲಿ ಬಿಡಿ. ನಂತರ ಫೇಸ್ ವಾಶ್ಗೆ ತುಂಬ ಬಿಸಿ ನೀರನ್ನು ಯೂಸ್ ಮಾಡಬೇಡಿ, ಬೆಚ್ಚಗಿನ ನೀರಲ್ಲಿ ಫೇಸ್ ವಾಶ್ ಮಾಡಬೇಕು. ಡೈಲಿ ಅಪ್ಲೈ ಮಾಡಿ, ಇಲ್ಲಾಂದರೆ ಅಟ್ಲೀಸ್ಟ್ ನಿಮಗೆ ಟೈಮ್ ಇಲ್ಲ ಅಂತಂದರೆ ವಾರದಲ್ಲಿ ಒಂದು 3 ಡೇಸ್ ಅಥವಾ 2 ಡೇಸ್ ಆದರೂ ಅಪ್ಲೈ ಮಾಡಿ, ನೀವು ಟ್ರೈ ಮಾಡಿ ಆಮೇಲೆ ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಆದರೆ ಒಂದಿನ ಟ್ರೈ ಮಾಡಿ ಆಮೇಲೆ ರಿಸಲ್ಟೇ ಬಂದಿಲ್ಲ ಅಂತ ಮಾತ್ರ ಹೇಳಬೇಡಿ. ನಾನು ಹೇಗೆ ಹೇಳಿದೆ ಹಾಗೆ ಅಪ್ಲೈ ಮಾಡಿ ಆಮೇಲೆ ಇದರ ಚಮತ್ಕಾರವನ್ನು ನೋಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ನಮಸ್ಕಾರ. ಆದರೆ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮಾಡೋದನ್ನು ಮರಿಬೇಡಿ.